ಎಲ್ರಿಗೂ ನಮಸ್ಕಾರ. ಇವತ್ತು 44 ಎದೆಸ್ ಅಳತೆಯ ಬ್ಲೌಸ್ ಕಟ್ಟಿಂಗ್ ಅನ್ನ ತೋರಿಸ್ತಾ ಇದ್ದೀನಿ. ಇದು 44, ನಾನು 42 ತೋರಿಸಿದ್ದೀನಿ ಅನ್ಕೊಂಡಿದ್ದೆ, ಸಾರಿ ತೋರಿಸಿಲ್ಲ. ಇವತ್ತು 44ದು ಬ್ಲೌಸು ಡೈರೆಕ್ಟ್ ಕಟ್ಟಿಂಗ್ ಇತ್ತು, ಹಂಗಾಗಿ ತೋರಿಸ್ಬಿಡೋಣ 44ದಾ. 43ದು ಇದೆ ಕಟಿಂಗ್ ಮಾಡೋದು, 42ದು ಇದೆ. ನಾನೇನಂದರೆ ಅವನ್ನ ಇದು ಅರ್ಜೆಂಟ್ ಇರೋದ್ರಿಂದ ಕಟಿಂಗ್ ಮಾಡ್ತಾ ಇದ್ದೀನಿ, ಹಂಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. 44 ಕಟಿಂಗ್ದು ಕ್ಲಾಸ್ ಅಷ್ಟೇ ಫ್ರೆಂಡ್ಸ್ ಇದು. ಹಂಗಾಗಿ ಮೊದಲು ಬ್ಲೌಸಲ್ಲಿ ಯಾವ ರೀತಿ ಅಳತೆ ತೊಗೊಬೇಕು ಅಂತ ತೋರಿಸ್ತೀನಿ. ಇದು ಬಂದು ಶಾರ್ಟ್ ಸ್ಲೀವ್, ಶಾರ್ಟ್ ಸ್ಲೀವ್ ಕಟಿಂಗ್ ಇದು. ಹಂಗಾಗಿ ಅಂದರೆ ಇದರೊಳಗೆ ನಾನು 7 ಇಂಚಸನ್ನು ಇಟ್ಕೊಬೇಕು, ಆದರೆ ಇದು ಬಂದು ಅಳತೆ ಕೊಟ್ಟಿರೋದ್ರಲ್ಲಿ ಬಂದು ಶಾರ್ಟ್ ಸ್ಲೀವ್ ಇದೆ. ಹಂಗಾಗಿ ನಾವು ಎಷ್ಟು ತೊಗೊಬೇಕು ಎಕ್ಸ್ಟ್ರಾ ಏನು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಏನು ಮಾಡಬೇಕಾಗುತ್ತೆ, ಬ್ಲೌಸ್ ಲೆಂತನ್ನು ತೊಗೊಬೇಕಾಗುತ್ತೆ. ನಾನು ಈ ಕಟಿಂಗ್ ಕೂಡ ತೋರಿಸ್ತಾ ಇದ್ದೀನಿ, ಲಾಸ್ಟ್ ಫಿನಿಷಿಂಗ್ ಸ್ಟಿಚಿಂಗ್ ಆದಮೇಲೆ ಕೂಡ ತೋರಿಸ್ತೀನಿ, ಯಾಕಂದರೆ ನಿಮಗೆ ಇದಾಗಬಾರ್ದಲ್ವಾ, ಅದಕ್ಕೋಸ್ಕರ ಸುಮ್ಮನೆ ಕಟ್ ಮಾಡಿದಾರೋ ಅನ್ಕೊಬಾರ್ದು ಅಂತ. ಬ್ಲೌಸಿನ ಲೆಂತ್ ಬಂದು 15.5 ಐತೆ ಫ್ರೆಂಡ್ಸ್, 15.5 ಐತೆ, ನೋಡ್ತಾ ಇರ್ಬೋದು 15.5 ಇಂಚು ಬ್ಲೌಸ್ ಲೆಂತ್ ಬಂದು. ಐದೂವರೆ ಐತೆ ನಾನು ಹೇಳ್ತಾ ಇದ್ದೀನಿ, ಒಂದು ಸ್ವಲ್ಪ ದಪ್ಪ ಆದಾದಮೇಲೆ ನಾವು ಲೆಂತನ್ನು ಆಟೋಮೆಟಿಕಲಿ ಇಟ್ಕೊಳ್ಳೇಬೇಕು ಅಂತ. ಇದು ಬಂದು 15.5, ಎದೆ ಸುತ್ತಳತೆ ಬಂದು ನಾವೇನು ಉಕ್ ರಿಂಗ್ ಪಟ್ಟಿ ಕಡೆಯಿಂದ ತೊಗೊಬೇಕಾಗತ್ತೆ ನೋಡಿ, ಏನು ಕಂಕ್ಲ ಸ್ಟಿಚ್ ಇದೆಯೋ ಇಲ್ಲಿಂದ ತೆಗೆದುಕೊಳ್ಳಿ, ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಬಂದು 10.75 ಇದೆ ಫ್ರೆಂಡ್ಸ್, ಹಂಗಾಗಿ ನೋಡಿ 1 ಪಾಯಿಂಟ್ ಅಷ್ಟೇ, ಒಂದೇ ಎಳೆ ನೋಡಿ, ಇನ್ನಿಷ್ಟು ಮಾತ್ರನೇ ಕಡಿಮೆ ಇದೆ 11 ಇಂಚ್ಗೆ ನೋಡಿ. ಇಷ್ಟು ನಾನು 11 ಇಂಚ್ಗೆ ತೊಗೊಳ್ತಾ ಇದ್ದೀನಿ ಇದನ್ನ ಅಳತೆನ, ಯಾಕಂದರೆ ಸ್ಟಿಚ್ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ನಾವು ಅಷ್ಟಕ್ಕೆ ತೆಗೆದುಕೊಳೋಕ್ಕಾಗಲ್ಲ, ಸ್ಟಿಚ್ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಅಳತೆ ನೋಡಿ ಹಾಕ್ಕೊತೀವಲ್ವಾ. ಇಲ್ಲಿಂದ ಸ್ಟಿಚ್ ಹಾಕ್ಬೇಕಾದ್ರೆ ಇಲ್ಲಿಂದ ನೋಡ್ಕೊಂಡು ಕಂಕಳು ಮತ್ತು ಇದೆಲ್ಲ ಒಂದು ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ, ಕಡಿಮೆ ಮಾಡೋಕ್ಕೆ ಹೋಗಬಾರ್ದು. ಜಾಸ್ತಿ ಇದ್ದಾಗ ಪರ್ಫೆಕ್ಟಾಗಿ ನಾವು ಇನ್ನು ಬಟ್ಟೆ ಬಿಟ್ಟರೂ ಪರವಾಗಿಲ್ಲ ನೋಡಿ, ಇಲ್ಲಿ ಬಟ್ಟೆ ತುಂಬಾ ಇದೆ, ಬಟ್ಟೆ ಇದ್ದರೂ ಪರವಾಗಿಲ್ಲ, ಕಡಿಮೆ ಆಗಬಾರ್ದು ಅಂತ ನಾನು 11 ಇಂಚ್ಗೆ ಇದನ್ನು ತೊಗೊತಾ ಇದ್ದೀನಿ. ಎದೆ ಸುತ್ತಳತೆ ಬಂದು 11 ಇಂಚು, ತೋಳಿನ ಉದ್ದ ಬಂದು 6 ಇಂಚು ತೊಗೊತೀನಿ ಫ್ರೆಂಡ್ಸ್, ರೆಡಿ ಬಂದು 6 ಇಂಚು, ಶೋಲ್ಡರ್ ಎಷ್ಟು ಬೇಕು ಅಂತ ತೋರಿಸ್ತೀನಿ. ಇದರೊಳಗೆ ಎಷ್ಟಿದೆಯೋ ಅಷ್ಟೇ ಇಡಬೇಕಂತೆ ಶೋಲ್ಡರ್. 3 ಇಂಚು ರೆಡಿ ಇದೆ ಫ್ರೆಂಡ್ಸ್, 3 ಇಂಚ್ ರೆಡಿ ಇರೋದ್ರಿಂದ 3.5 ತೊಗೊತಾ ಇದ್ದೀನಿ ಶೋಲ್ಡರನ್ನು. ಮತ್ತು ಇಲ್ಲಿ ಚಿಕ್ಕದಾಗಿ ಬೆಲ್ಟ್ಪಟ್ಟಿ ಬಂದು ನಾನು 3 ಇಂಚನ್ನು ಇಟ್ಕೊಂಡಿದ್ದೀನಿ, 3.5 ತೊಗೊತಾ ಇದ್ದೀನಿ. ಬ್ಲೌಸ್ ಲೆಂತ್ ಆಯಿತು, ಎದೆ ಸುತ್ತಳತೆ ಆಯಿತು, ಫ್ರಂಟ್ ಡೀಪ್ ನೋಡ್ಕೊಳ್ಳೋಣ. ಫ್ರಂಟ್ ಡೀಪನ್ನು ಏನು ಅಂತ ಅಂದರೆ ಇದು ದೊಡ್ಡದಿರೋದ್ರಿಂದ ಬ್ರಾಡ್ ತೊಗೊತೀನಿ, ಹಂಗಾಗಿ ಡೀಪ್ ಕೊಡಲ್ಲ, ಜಾಸ್ತಿ ಡೀಪ್ ಕೊಡಲ್ಲ. ಹಂಗೂ ಕೂಡ 7 ಇಂಚಸ್ ಐತೆ ನೋಡ್ತಾ ಇರ್ಬೋದು, ಈ ಗೆರೆಯನ್ನು ಫಾಲೋ ಮಾಡ್ಕೊಂಡು ಹೋದರೆ ಎಡ್ಜಿಗೆ ಬಂದೈತೆ, 7 ಇಂಚಸ್ಸು ಡೀಪ್ ಐತೆ. ಇಷ್ಟಿದ್ರೆ ಸಾಕು ನಮಗೆ, ನಾವು ಆರಾಮಾಗಿ ಬ್ಲೌಸ್ ಕಟ್ಟಿಂಗನ್ನು ಮಾಡ್ಕೊಬೋದು. ಸ್ಯಾರಿ ಬಂದು ಸೇಮ್, ಈಗೆಲ್ಲ ಬರ್ತಾ ಇದೆಯಲ್ಲ ಫ್ರೆಂಡ್ಸ್, ಅದು ಸ್ಯಾರಿ ಬಂದಿದ್ದು. ಇದು ಬಂದು ಬ್ಲೌಸ್ ಪೀಸ್, ಇದು ಸಾರಿ ಲೈನಿಂಗ್, ಲೈನಿಂಗನ್ನು ಶಾರ್ಟ್ ಸ್ಲೀವೇ ಆಗಿರೋದ್ರಿಂದ, ಶಾರ್ಟ್ ಸ್ಲೀವ್ ಆಗಿರೋದ್ರಿಂದ ನೋಡಿ ನಾನು ಇಲ್ಲಿ ನೀಟಾಗಿ ಹಿಂಗೆ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ಏನು ನಾನು ಫೋಲ್ಡಿಂಗ್ ಕೂಡ ಬಿಚ್ಚಿರಲಿಲ್ಲ ನೋಡಿ, ಹಿಂಗಿರುತ್ತಲ್ವ, ಅದನ್ನು ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಡಿ. 4 ಲೇಯರ್ಗಳು ಕರೆಕ್ಟಾಗಿರಲಿ ಫ್ರೆಂಡ್ಸ್, ಇಲ್ಲಾಂದರೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಈಗ ನಾನು 6 ಇಂಚಸ್ಗೆ ತೋಳಿನ ಉದ್ದ ಬಂದು 6 ಇಂಚಸ್ ಬೇಕು ಅಂತ ಅಂದರೆ 7 ಇಂಚಸನ್ನು ನಾನು ತೆಗೆದುಕೊಬೇಕಾಗತ್ತೆ ಉದ್ದವನ್ನು ಮಾರ್ಜಿನ್ಗೆ. ಇದು 1 ಇಂಚು ಮಾರ್ಜಿನ್ನು ಕರೆಕ್ಟಾಗಿದ್ದು ಬ್ಲೌಸ್ ಉದ್ದ, ತೋಳಿನ ಉದ್ದ.
ಕರೆಕ್ಟಾಗಿ ಹಿಂಗೆ ಇಟ್ಕೊತಾ ಇದ್ದೀನಿ. ಇಷ್ಟಕ್ಕೆಲ್ಲ ನಾನು ಎರಡು ಮತ್ತು ಇನ್ನೊಂದು ಹೇಳಬೇಕು, ದೊಡ್ಡಳತೆ ಅಂದರೆ ತೋಳಿನ ಅಗಲ ಜಾಸ್ತಿ ಆದಂಗೆ ಡೌನಿಂಗ್ ನೀವು ಎರಡೂವರೆ ತೆಗೆದುಕೊಂಡ್ರು ಪುಟ್ಟ ಕಾಣಿಸ್ತಾ ಇರ್ತದೆ, ಆವಾಗ ನಾನು ಎರಡು ಮುಕ್ಕಾಲು ತೆಗೆದುಕೊತೀನಿ. ಯಾಕಂದರೆ ನಾವು ಇದನ್ನು ಅಗಲ ಜಾಸ್ತಿ ಆದಂಗೆ ನಾವೇನು ಡೀಪ್ ಇಡ್ತೀವಿ ಅದು ಕೂಡ ನೋಡಿ, ಟೂ ಆ್ಯಂಡ್ ಹಾಫ್ ಇಟ್ರೂ ಎಷ್ಟು ಕಡಿಮೆ ಕಾಣಿಸ್ತಾ ಐತೆ ನೋಡ್ತಾ ಇರ್ಬೋದು. ನಾನು ಎರಡೂವರೆ ಎರಡು ಮುಕ್ಕಾಲಿಗೆ ಇಟ್ಕೊತೀನಿ ಫ್ರೆಂಡ್ಸ್, ಯಾಕಂದರೆ ತೋಳಿನ ಅಗಲ ಜಾಸ್ತಿ ಹುರಿದು ಹಂಗಾಗಿ. ನಾವು ಫುಲ್ಲು ಕವರ್ ಮಾಡ್ಕೊಬೇಕಲ್ವಾ ಆರ್ಮೋಲನ್ನು, ಆರ್ಮೋಲ್ ದೊಡ್ಡದಿರುತ್ತೆ ಹಂಗಾಗಿ ನಾನು ಇಲ್ಲಿ ಆರ್ಮೋಲು ನಾವು ಎಷ್ಟಿದೆಯೋ ಅಷ್ಟೇ ತಗೊತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ನಾನು ಏನು ಮಾರ್ಕ್ ಮಾಡಿದ್ನೋ ಅಷ್ಟೇ ಐತೆ ಆರ್ಮೋಲು, ಎಷ್ಟು ಬೇಕು ಅವ್ರಿಗೆ ಎಷ್ಟೈತೆ ಅಂತ ತೋರಿಸ್ತೀನಿ. ಎಂಟೂವರೆ ಒಂಬತ್ತು ಇರುತ್ತೆ ಫ್ರೆಂಡ್ಸ್ ನೋಡಿ, ಎಂಟೂವರೆಗಿಂತ ಒಂದು ಸ್ವಲ್ಪ ಜಾಸ್ತಿ, ಒಂಬತ್ತು ಇಂಚ್ಗಿಂತ ಒಂದು ಸ್ವಲ್ಪ ಕಡಿಮೆ, ಒಂದು ಪಾಯಿಂಟ್ ಕಡಿಮೆ. ಇಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ, ನೀವು ಎಂಟು ಮುಕ್ಕಾಲು ಅಂತ ತಿಳ್ಕೊಬೋದು. ನೋಡಿ ಹಂಗೂ ಕೂಡ ನಿಮಗೆ ಡೌನಿಂಗ್ ಕಡಿಮೆ ಅಂತ ಅನ್ನಿಸ್ತಾ ಇರ್ಬೋದು, ಆದರೆ ಇಷ್ಟು ನಾನು ಎರಡು ಮುಕ್ಕಾಲನ್ನು ತೆಗೆದುಕೊಂಡಿದ್ದೀನಿ, ಹತ್ತತ್ರ ಮೂರು ಇಂಚಿ ಅಂತಲೇ ಹೇಳ್ಬೋದು. ನೋಡಿ ಕರೆಕ್ಟಾಗಿ ಎರಡು ಮುಕ್ಕಾಲಕ್ಕೆ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಎರಡು ಮುಕ್ಕಾಲು ನೋಡಿ, ಮೂರು ಇಂಚ್ಗಿಂತ ಇನ್ನೊಂದು ಚೂರು ಕಡಿಮೆ, ಎರಡು ಮುಕ್ಕಾಲನ್ನು ಡೌನಿಂಗ ತೆಗೆದುಕೊಂಡಿದ್ದೀನಿ. ಹಂಗೂ ಕೂಡ ಕಡಿಮೆ ಅನ್ನಿಸ್ತಾ ಐತೆ ನಿಮಗೆ, ಅದೇನು ಮಾಡೋಕ್ಕಾಗಲ್ಲ. ನಾವು ಸ್ಲೀವ್ ಅದೇ ಕಡಿಮೆ ಅಳತೆದು ಅಂದರೆ 35 ಆಗಿರ್ಬೋದು, ಅಷ್ಟಕ್ಕೆಲ್ಲ ಏನಾಗುತ್ತೆ ಅಂದರೆ ಎರಡೂವರೆ ತೆಗೆದುಕೊಂಡ್ರೆ ಡೀಪ್ ಅಂತ ಅನಿಸ್ಬಿಡುತ್ತೆ. ಇದಾಯಿತು, ನೋಡಿ ಈಗ ತೋಳಿನ ಕಟಿಂಗ್ ಆಯಿತು. ಇಲ್ಲಿ ನಾನು ಯಾವುದೇ ಪೀಸನ್ನು ಲೈನಿಂಗಿಗೆ ಏನು ಅಟ್ಯಾಚ್ ಮಾಡೋ ಅಷ್ಟು ಇಲ್ಲ. ನಾನು ಹೇಳ್ತಾನೆ ಇರ್ತೀನಿ, ನಾನು ಇನ್ನೊಂದು ಪಾರ್ಟ್ಸನ್ನು ಆಮೇಲೆ ಕಟ್ ಮಾಡ್ತೀನಿ ಅಂತ. ಇದು ತೋಳಿಂದ ಆಯಿತು, ಉಳಿದಿರೋಂತಹ ಬಟ್ಟೆ ಏನಿದೆಯೋ ಆ ಬಟ್ಟೆಯನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಬ್ಲೌಸಿನ ಉದ್ದ ಬಂದು 15.5 ಇರೋದ್ರಿಂದ 17.5 ತೆಗೆದುಕೊತೀನಿ, 17.5 ಅಥವಾ 18 ತೊಗೊಂಡ್ರೂ ಪರವಾಗಿಲ್ಲ, ಒಂದು 17.5 ತೊಗೊತಾ ಇದ್ದೀನಿ. ಪ್ಲಸ್ ಇಲ್ಲಿ ಸ್ವಲ್ಪ ನಾವೇನು ಮಾಡ್ತೀನಿ, ಕರೆಕ್ಟಾಗಿ ಮಾರ್ಕ್ ಇಲ್ಲ ಅಂತ ಕಟ್ ಮಾಡಿ ತೆಗಿತಾ ಇದ್ದೀನಿ. ಹದಿನೆಂಟು ಇಂಚು ತೆಗೆದುಕೊಂಡ್ರು ಓಕೆ, ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ನೋಡ್ತಾ ಇರ್ಬೋದು. ನಾನು ಟೂ ಆ್ಯಂಡ್ ಹಾಫನ್ನು ಎರಡೂವರೆ ಇಂಚು ಫ್ರಂಟಿಗೆ ತೊಗೊತಾ ಇದ್ದೀನಿ ನೋಡಿ. ಇಲ್ಲಿ 15.5 ತೊಗೊಬೇಕಾಗಿತ್ತು, 18 ಇಂಚನ್ನು ತೆಗೆದುಕೊಂಡಿದ್ದೀನಿ, 2 ಇಂಚ್ ಎಕ್ಸ್ಟ್ರಾ ಆಯಿತು ಬ್ಲೌಸ್ ಲೆಂತ್ಗಿಂತ. ಇಲ್ಲಿ ಕರೆಕ್ಟಾಗಿ ಮಧ್ಯೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಮಾಡಿಕೊಂಡು ಇಲ್ಲಿ ಬ್ಯಾಕಲ್ಲಿ ಕರೆಕ್ಟಾಗಿ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗೈತೆ. ಬ್ಯಾಕಲ್ಲಿ 1 ಇಂಚ್ ಕಡಿಮೆ ಮಾಡ್ತೀನಿ, ಏನು ನಮ್ಮದು ಇದೆಯೋ ಅಳತೆ ಅದಕ್ಕಿಂತ 1 ಇಂಚು ಅಂದರೆ ಇಲ್ಲೂ ಕೂಡ 1.5 ಇಂಚು ಬ್ಯಾಕಲ್ಲಿ ಆಗುತ್ತೆ. ಅಕಸ್ಮಾತ್ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೊಬೇಕು ಅಂದರೂ ಕೂಡ ಮಾಡ್ಕೊಬೋದು. ನಾನು ಇಲ್ಲಿ 1/2 ಇಂಚ್ ಕಡಿಮೆ ಮಾಡಿದ್ದೀನಿ, 1 ಕಾಲು ಮಾತ್ರ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಬ್ಯಾಕಲ್ಲಿ. ಇವ್ರದ್ದು ಬಂದು ಹೆವಿ ಚೆಸ್ಟ್ ಅಂತಾರಲ್ವ ಆ ಥರ ಫ್ರೆಂಡ್ಸ್, ಹಂಗಾಗಿ ನಾನು ಬ್ಯಾಕಲ್ಲಿ ಒಂದು ಜಾಸ್ತಿ ತೊಗೊಂಡಿದ್ದೀನಿ ಫ್ರಂಟಲ್ಲಿ, ಬ್ಯಾಕಲ್ಲಿ ಒಂದು ಸ್ವಲ್ಪ ಕಡಿಮೆನೆ ತೊಗೊಂಡಿದ್ದೀನಿ. ಈಗ ಅವ್ರದ್ದು ಬ್ಲೌಸ್ ರೆಡಿ ಆಯಿತು, ಬ್ಲೌಸ್ ಪೀಸ್ ರೆಡಿ ಆಯಿತು ನೋಡಿ. ಬ್ಲ್ಯಾಕ್ ಬ್ಯಾಕು ಮತ್ತು ಫ್ರಂಟು ಹದಿನೆಂಟು ಇಂಚೆ ತೊಗೊಂಡಿದ್ದೀನಿ ಫ್ರಂಟಲ್ಲಿ. ನೆಕ್ಕು ಶೋಲ್ಡರು ಇಲ್ಲಿ 5 ಬಂದು ಬೆಳ್ಪಟ್ಟಿ ಬಂದು 3.5 ತೊಗೊತಾ ಇದ್ದೀನಿ, 3.5 ಇಂಚ್
ಎದೆ ಸುತ್ತಳತೆ ಬಂದು 11 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀವಿ. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಹೆವಿ ಬಸ್ಟ್ ಇರೋರಿಗೆಲ್ಲ ನಾನು ಹೇಳಿದ್ದೀನಿ, ಹೆವಿ ಬಸ್ಟ್ ಇರೋರಿಗೆ ನೀವು ತಗೊಂಡ್ಲೇಬೇಕು, ಮತ್ತು ನಾರ್ಮಲ್ ಅವ್ರಿಗೂ ಕೂಡ ತಗೊಂಡ್ಲೇಬೇಕು ಅಂತ. ನೋಡಿ ಇಲ್ಲಿ ಯಾವುದೇ ಚೇಂಜಸ್ ಮಾಡಿಲ್ಲ, ಇಲ್ಲಿ ಮಾತ್ರ ಮಾಡಿದ್ದೀನಿ +2 ಇಂಚಸ್ ಮಾರ್ಜಿನ್. ಇದಾಯಿತು, ಇದು ಬೆಲ್ಟ್ ಪಟ್ಟಿ ಆಯಿತು. ಈಗ ನೆಕ್ಕು ಶೋಲ್ಡರನ್ನು ಮಾರ್ಕ್ ಮಾಡೋಣ. ನೆಕ್ ಬಂದು 2¾ ಇಟ್ಕೊತಾ ಇದ್ದೀನಿ, ಅಥವಾ 3 ಇಂಚಸ್ ತೆಗೆದುಕೊಂಡ್ರು ಓಕೆ, ತೊಂದರೆ ಏನಿಲ್ಲ. ಮತ್ತು ಇದು ಬಂದು 3½ ಇಟ್ಕೊತಾ ಇದ್ದೀನಿ. ಅವ್ರದ್ದು ರೆಡಿ ಬಂದು 3 ಇರೋದ್ರಿಂದ 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ, 3½ ತೊಗೊಂಡಿದ್ದೀನಿ. ಆರ್ಮೋರ್ ಬಂದು 6 ಇಂಚಸ್ ಇರೋದ್ರಿಂದ 6½ ತೊಗೊತಾ ಇದ್ದೀನಿ, ಅಥವಾ 6¾ ಕೂಡ ತೊಗೊಬೋದು ನೀವು. ನಾನು 6¼ ತೆಗೆದುಕೊಂಡಿದ್ದೀನಿ ಇಲ್ಲಿ, ಯಾಕಂದರೆ ತುಂಡ ತೊಳೆದಾಗ ನಮ್ಮದು ಕಂಕ್ಲು ಕೆಲವು ಸಲ ಚಿಕ್ಕದಿರುತ್ತೆ, ಕೆಲವು ಸಲ ಜಾಸ್ತಿ ಇರುತ್ತೆ, ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ. 6¼ ತೊಗೊತಾ ಇದ್ದೀನಿ ಫ್ರೆಂಡ್ಸ್, ಇದು ಸ್ವಲ್ಪ ಡೌನ್ ಆಗಿಬಿಟ್ಟಿತ್ತು ಸಾರಿ. ಇಲ್ಲಿಗೆ 6¼ 7 ಇಂಚಸ್ ಕೀಳ್ಗೆ ಹೋಗ್ಬಿಟ್ಟಿತ್ತು. ಇಲ್ಲಿಂದ 1½ಗೆ ಇಲ್ಲಿಂದ 1/2 ಇಂಚಸ್ ನೀವು ಕೇಳ್ಬೋದು, ನೆನ್ನೆ 1/2 ಇಂಚ್ ಈ ಕಡೆಗೆ ತೊಗೊಂಡ್ರ ಅಂತ. ನಾನು ಇಲ್ಲಿ 3½ ತೆಗೆದುಕೊಂಡಿದ್ದೀನಿ, ಹಾಗಾಗಿ ನಾನು ಇಲ್ಲಿ ಎಕ್ಸ್ಟ್ರಾ ಈ ಕಡೆಗೆ ತೊಗೊತಾ ಇಲ್ಲ. 3 ಇಂಚ್ ತೊಗೊಂಡ್ರೆ ಮಾತ್ರನೇ ಆ ರೂಲ್ಸನ್ನು ಫಾಲೋ ಮಾಡಿ. ನೀವೇನಾದರೂ ಶೋಲ್ಡರ್ 3 ಇಂಚ್ ತೊಗೊತೀನಿ ಅಂದರೆ ಸ್ವಲ್ಪ ಈ ಕಡೆಗೆ ಮಾಡಿಕೊಂಡು ಹಿಂಗೆ ಕ್ರಾಸಾಗಿ ಮಾಡ್ಕೊಳ್ಳಿ ಬರುತ್ತೆ. ಮತ್ತು 7 ಇಂಚಸ್ ಅವ್ರದ್ದು 7 ಇಂಚಸ್ ಇರೋದ್ರಿಂದ 7 ಇಂಚಸ್ ನಾನು ಹೇಳಿದ್ದೆ ಒಂದು ಸ್ವಲ್ಪ ಬ್ರಾಡ್ ಕೊಡ್ತೀನಿ ಅಂತ, ಹಂಗಾಗಿ ಬ್ರಾಡ್ ನೋಡಿ. ಈಗ ನೆಕ್ ಆಯಿತು, ಇಲ್ಲಿಂದ 4 ಇಂಚಸ್ಗೆ ಮಾರ್ಕನ್ನು ಹಾಕ್ತಾ ಇದ್ದೀನಿ. ಇಲ್ಲಿಂದ 3 ಇಂಚಸ್ ಮಧ್ಯಕ್ಕೆ ಒಂದು ಲೈನು, ಅದು ಕೂಡ 3 ಇಂಚ್ ಇರಲಿ. ಇದು 3 ಅಥವಾ 3½ ಇಂಚ್ ಇರಲಿ. ಈ ನೇರಕ್ಕೆ ಇಲ್ಲಿಂದ 1½ ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಇಷ್ಟು ಮಾಡಿದ್ರೆ ನೀವು ಮಾರ್ಕ್ ಹಾಕಿರುವಾಗ ಗೊತ್ತಾಗುತ್ತೆ ಇವೆಲ್ಲವೂ ಈ ಥರ ನೀಟಾಗಿ ಫಿನಿಷಿಂಗ್ ಬಂತು ಅಂದರೆ ಮಾರ್ಕ್ ಕರೆಕ್ಟಾಗಿ ಬಂತು ಅಂತ. ನಾನು ಎಲ್ಲೂ ಯಾವುದನ್ನು ಎಕ್ಸ್ಟ್ರಾ ಕಟ್ ಮಾಡೋಕ್ಕೆ ಹೋಗಲ್ಲ, ಯಾಕೆ ಉದ್ದ ಬ್ಲೌಸ್ ಲೆಂತ್ ಜಾಸ್ತಿ ಇರೋದ್ರಿಂದ ಈ ರೀತಿಯೇ ಕಟ್ ಮಾಡ್ಕೋಬೇಕು. ನೋಡಿ ಇದು ಬೆಲ್ಟ್ ಪಟ್ಟಿ, ಬೆಲ್ಟ್ ಪಟ್ಟಿಗೆ ನಾವು ಯಾವುದೇ ಒಂದು ಎಕ್ಸ್ಟ್ರಾ ಇದನ್ನು ಕೊಡೋ ಅಷ್ಟಿಲ್ಲ, ಸಾಕಾಗತ್ತಿದೆ. ಇದರೊಳಗೆ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ನೋಡಿ, ಇದರೊಳಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ 2 ಪೀಸ್ ಆಯಿತು. ಫ್ರಂಟಿಂದ 2 ಹಿಡ್ಕೊಂಡು ನೀವೇನು ಮಾಡಬೇಕಾಗುತ್ತೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಒಂದು ಚೂರು ಅಷ್ಟೇ, ತುಂಬ ಎಲ್ಲ ಬೇಡ, ಒಂದು ಸಿಂಪಲ್ ಬ್ಲೌಸ್ ಡಿಸೈನ್ ಇರುತ್ತೆ ಇದು ಬ್ಯಾಕಲ್ಲಿ. ಬ್ಯಾಕ್ ಇನ್ನೇನು ಕಟ್ಟಿಂಗ್ ಇಲ್ಲ ಫ್ರೆಂಡ್ಸ್, ಇಷ್ಟೇ ಇರುತ್ತೆ. ಫ್ರಂಟಲ್ಲಿ ಸೇಮ್ ಇದೇ ಪೀಸ್ಗಳನ್ನು ಇಟ್ಕೊಂಡು ನೀವು ನೋಡಿ, ಇಲ್ಲಿ ಸ್ಟ್ರೈಟ್ ಇಲ್ಲ ಅಂದ್ಬಿಟ್ಟು ನಾವು ಸ್ಟ್ರೈಟ್ ಕಟ್ ಮಾಡಿಕೊಂಡು ಇಷ್ಟು ಪೀಸನ್ನು ಬೇರೆ ನಾವು ಕೂರಿಸ್ಕೊಬೇಕಾಗುತ್ತೆ. ಇದಕ್ಕೂ ಕೂರಿಸ್ಬೇಕು, ಏನಕ್ಕೆ ನೋಡಿ, ಈ ಪೀಸನ್ನೇ ಬೇಕಾದರೆ ಅಟ್ಯಾಚ್ ಮಾಡ್ಕೊಬೋದು, ಸಾಕಾಗುತ್ತೆ. ನೋಡ್ಕೊಂಡು ನೋಡಿ, ನೆಕ್ ಇದಕ್ಕೆ ನಾನು ಎಕ್ಸ್ಟ್ರಾ ಪೀಸನ್ನು ಕೊಡಿಸ್ತೀನಿ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಪರ್ಫೆಕ್ಟಾಗಿ ಬ್ಲೌಸು ಕಟ್ಟಿಂಗ್ ಮಾಡೋದು ಅಂತ. ಇನ್ನು ನಾನು 2 ಎಕ್ಸ್ಟ್ರಾ ಬ್ಲ್ಯಾಕ್ ಕಲರಲ್ಲಿ ನಾನು ಬೆಲ್ಟ್ ಪಟ್ಟಿಯನ್ನು ತೊಗೊಬೇಕು. ಇಷ್ಟೇ ಬಟ್ಟೆನೇ ಮಿಕ್ಕಲಿಲ್ಲ ಫ್ರೆಂಡ್ಸ್, ಎಲ್ಲವೂ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಆಯಿತು, ಎಲ್ಲೂ ಕೂಡ ಒಂದು ಚೂರು ಬಟ್ಟೆ
ಮಿಗ್ಲಿಲ್ಲ ನೋ ಈ ಥರ ನೀಟಾಗಿ ಕಟ್ ಮಾಡ್ಕೊಂಬಿಡಿ, ಯಾವತ್ತು ಒಂಚೂರು ಪ್ರಾಬ್ಲಮ್ ಇದ್ದಲೇ ನಿಮ್ಗೆ ಬ್ಲೌಸ್ ಪೀಸ್ ಆಗುತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೋಗಿ. ನೆಕ್ಸ್ಟು 42 ಮತ್ತು 43 ಕೂಡ ಕಟ್ಟಿಂಗ್ ಇರುತ್ತೆ, ತೋರಿಸ್ತೀನಿ. ಬ್ಲೌಸ್ಗಳೇ ಇರೋದ್ರಿಂದ ಬ್ಲೌಸ್ ಕಟ್ಟಿಂಗೇ ಮಾಡ್ತಾ ಇದ್ದೀನಿ, ಇಲ್ಲ ಅಂದರೆ ಪೇಪರ್ ಕಟ್ಟಿಂಗ್ ತೋರಿಸ್ತಾ ಇದ್ದೆ. ಸಾರಿ ಫ್ರೆಂಡ್ಸ್, ನಾನು ತೋರಿಸಿದ್ದೀನಿ ಅಂದ್ಕೊಂಬಿಟ್ಟು 45-46 ಹೋಗ್ಬಿಟ್ಟಿದ್ದೆ. ನೆಕ್ಸ್ಟು ನಾನು ಎಲ್ಲನೂ ತೋರಿಸ್ತೀನಿ, 40 ತೋರಿಸಿದ್ದೆ ಅಷ್ಟೇ, ಸಾರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ, ನಿಮ್ಗೇನೋ ಕ್ವಶನ್ ಇದ್ರೆ ಕಮೆಂಟ್ ಮಾಡಿ. ಕಮೆಂಟ್ ಓದಿರ್ತೀನಿ, ಆದರೆ ಆನ್ಸರ್ ಮಾಡಿರಲ್ಲ. ನೆಕ್ಸ್ಟ್ ಅದು ವಿಡಿಯೋದಲ್ಲೇ ನಿಮಗೆ ಆನ್ಸರ್ ಸಿಕ್ಕಿರುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.